ಜೆ ಪಿ ಪಾರ್ಕ್ ವಾರ್ಡಿನ ಎಲ್ಲ ನಮ್ಮ ಸಮಸ್ತ ನಾಡಿನ ಜನತೆಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಪ್ರತಿ ವರ್ಷದಂತೆ ಈ ಬಾರಿಯೂ ನಮ್ಮ ಜೆ ಪಿ ಪಾರ್ಕ್ ವಾರ್ಡಿನಲ್ಲಿ ಶಿವರಾತ್ರಿ ಹಬ್ಬವನ್ನು ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೀವಿ. ಈ ಅದ್ಧೂರಿಯ ಆಡಂಬರ ಈ ದಿನ ಮಹಾಶಿವನಲ್ಲಿ ಅದ್ಭುತವಾದ ಒಂದು ಕಳೆ ಮತ್ತು ಇವತ್ತು ಪ್ರತಿ ವರ್ಷದಕ್ಕಿಂತ ಈ ವರ್ಷ ತುಂಬ ಅದ್ಭುತವಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಂತೆ ನಮ್ಮ ಸಚಿವರಾದ ಮುನಿರತ್ನ ಸರ್ ಅವರು ಪ್ರತಿ ವರ್ಷವೂ ನಡೀತಾ ಇದ್ದಾರೆ. ಅದೇ ರೀತಿ ಈ ಬಾರಿಯೂ ತುಂಬ ಅದ್ಭುತವಾಗಿ ನಡೀತಿದೆ ಅಂತ ಹೇಳ್ಕೊಳ್ಳಕ್ಕೆ ಇಷ್ಟಪಡ್ತೀನಿ. ನಾಡಿನ ಸಮಸ್ತ ಜನತೆಗಳಿಗೂ ಹಾಗೂ ಆರ್ ಆರ್ ನಗರ ಕ್ಷೇತ್ರದ ಎಲ್ಲರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಇವತ್ತಿನ ದಿವಸ ಪ್ರತಿ ವರ್ಷದಂತೆ ನಮ್ಮ ಮುನಿರತ್ನಂ ಸಾಹೇಬರವರ ನೇತೃತ್ವದಲ್ಲಿ ಅದ್ಧೂರಿಯಾಗಿ ಶಿವರಾತ್ರಿ ಹಬ್ಬವನ್ನು ಜೆ ಪಿ ಪಾರ್ಕ್ ವಾರ್ಡ್ ನಂಬರ್ 17ರಲ್ಲಿ ಆಚರಣೆ ಮಾಡ್ತಾ ಬರ್ತಾ ಇದ್ದೀವಿ. ಈ ವರ್ಷ ಮುನಿರತ್ನಂ ಸಾಹೇಬರವರ ನೇತೃತ್ವದಲ್ಲಿ ವಿಭಿನ್ನವಾಗಿ ಕಳೆದ ವರ್ಷಗಳಲ್ಲಿ ಏನೇನು ಮಾಡ್ತಾ ಇದ್ರು ಕಾರ್ಯಕ್ರಮ ಅದಕ್ಕನ ಇನ್ನೂ ಅದ್ಧೂರಿಯಾಗಿ ಭಕ್ತಿ ಪೂಜೆಗಳ ಸಮೇತ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಬೆಳಗ್ಗೆ ನಮ್ಮ ಸುನಂದಮ್ಮ ಅವರು ಹಾಗೂ ನಮ್ಮ ಎಲ್ಲ ಕಾರ್ಪೊರೇಟರ್ಗಳು ಮತ್ತು ಇಲ್ಲಿ ವಾರ್ಡಿನ ಎಲ್ಲ ನಮ್ಮ ಲೀಡರ್ಗಳ ಮುಖಾಂತರ ಶಿವನ ಅಭಿಷೇಕಗಳಾಯಿತು, ಪೂಜೆ ಪುರಸ್ಕಾರಗಳು ಆಯಿತು. ಈಗ ಸಾರ್ವಜನಿಕರಿಗೆ
ದರ್ಶನಕ್ಕೆ ಏರ್ಪಾಡು ಮಾಡಿಕೊಟ್ಟಿದ್ದೀವಿ. ಜೊತೆ ಜೊತೆಗೆ ಸಂಜೆ 6 ಗಂಟೆ ಮೇಲೆ ನಮ್ಮ ಕರ್ನಾಟಕದ ಎಲ್ಲರ ಜನಮೆಚ್ಚಿದ ನಾಯಕ ಬೊಮ್ಮಾಯಿ ಅವರ ಮುಖ್ಯಮಂತ್ರಿಗಳು ಆಗಮಿಸುತ್ತಿದ್ದಾರೆ. ಅವ್ರ ಜೊತೆಗೆ ನಮ್ಮ ನಾಡಿನ ಸುಮಾರು ಮಂತ್ರಿಗಳು ಜೊತೆ ಬರ್ತಾ ಇದ್ದಾರೆ. ಅವ್ರ ಜೊತೆ ನಮ್ಮ ಚಲನಚಿತ್ರ ನಾಯಕರಾದ ಸುದೀಪ್ ಸಮೇತ ಬರ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮ ಸ್ವಲ್ಪ ವಿಭಿನ್ನವಾಗಿ ಇನ್ನೂ ಅದ್ದೂರಿಯಾಗಿರುತ್ತೆ. ಇದಕ್ಕೆಲ್ಲ ಕಾರಣಕರ್ತರು ನಮ್ಮ ನೆಚ್ಚಿನ ನಾಯಕರು ಮುನಿರತ್ನಂ ಸಾಹೇಬ್ರು ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ವಿ. ಇಂತಹ ಹಲವಾರು ಸುದ್ದಿಗಳನ್ನು ನೋಡಲು RY News ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ.